ನಮಸ್ಕಾರ ಜಿ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾಲೇಜು ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಸಕ H. ಬಾಲಕೃಷ್ಣ, ವಿಶ್ರಾಂತ ಕುಲಪತಿ ಡಾಕ್ಟರ್ ಸುಂದರರಾಜ್ ಅರಸ್, ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ. ರಾಜಣ್ಣ, ಪ್ರಾಧ್ಯಾಪಕರುಗಳಾದ ಸೀಮಾ ಕೌಸಲ್, ಸುಷ್ಮಾ, ಪದ್ಮಾ, ಉಮೇಶ್ ಅವರುಗಳು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. जय हे कर्नाटक माते, जय सुंदर नदी वनगळ नाडे, जय हे रस ऋषिगळ बीड, जय भारत जननीय तनुजाते, जय हे कर्नाटक माते, भूदेवी मकुटद नवमणिये, गंधद चंदद होन्निन गणिये, राघव मधुसूदन भारत जननीय तनुजाते, जय भारत जननीय तनुजाते, जय हे कर्नाटक माते, जननीय जोगुळ वेदद कोश, जननिगे जीवमु निन्न वेश, असुरिन गिरिगळ साಲೆ, निन्नय कोरडिन माಲೆ, ಕಪಿಲ ಪತಂಜಲ ಗೌತಮ ಜಿನಗುತ भारत जननीय तनुजाते, जय भारत जननीय तनुजाते, जय हे कर्नाटक माते, शंकर रमनुज विद्यारण्य, बसवेश्वर इह दिव्यारण्य, रत्न षडक्षरिपन्ना, पंपल कुमिपति जन्ना, कुमार व्यासर मंगल धाम, कवि कोकिल गण पुण्याराम, नानक रामानंद कबीरर भारत जननीय तनुजाते, जय भारत जननीय तनुजाते, जय हे कर्नाटक माते, हच्चेवु कन्नडद दीपा, हच्चेवु कन्नडद दीपा, करुणाड दीप, सिरिनुडिय दीप, ओलवेत्ति तोरुव दीप, हच्चेवु कन्नडद दीप, हच्चेवु कन्नडद दीप, बहुदिनगळिंद मैमरेवेयिंद कूडिरुव कोळेय कोच्चेवु, एल्लेल्ली कन्नडद कंपु सूसलु, अल्लल्ली करण ಶೈಕ್ಷಣಿಕ ಸಾಲಿನ ಅಂದರೆ 2022-23ನೇ ಸಾಲಿನ ಸಮಗ್ರ ಮಾಹಿತಿಯನ್ನು ತಮ್ಮ ಮುಂದೆ ಇಡಲು ಇಚ್ಛಿಸುತ್ತೇನೆ. ಕಾಲೇಜು ಹಾಗೂ ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಯ ದೂರದೃಷ್ಟಿ ಇಟ್ಟುಕೊಂಡು IQSC ಅಡಿಯಲ್ಲಿ ಸಮಿತಿಗಳನ್ನು ರಚಿಸಿ ಪ್ರತಿಯೊಂದು ಸಮಿತಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಭ್ಯುದಯಕ್ಕೆ ಶ್ರಮಿಸಲು ಈ ನಿಟ್ಟಿನಲ್ಲಿ ಕಾಲೇಜಿನ ಎಲ್ಲ ಅಧ್ಯಾಪಕರು ಕಾರ್ಯೋನ್ಮುಖರಾಗಿ ಶ್ರಮಿಸಿರುತ್ತಾರೆ. ಈ ಎಲ್ಲ ಮಾಹಿತಿಯ ವಿವರಣೆ ಹೀಗಿದೆ. 14/10/22 22-23ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿರುತ್ತದೆ. 22-23ನೇ ಸಾಲಿನ ಪ್ರಥಮ ವರ್ಷದ BA, BCom, BSc, BBA ವಿದ್ಯಾರ್ಥಿಗಳ ಪ್ರವೇಶಾತಿಗೆ ಅನುಮೋದನೆ ನೀಡಲಾಯಿತು. 15-10-22 ಡಾಕ್ಟರ್ ಅಬ್ದುಲ್ ಕಲಾಂ ರವರ ಹುಟ್ಟುಹಬ್ಬದ ಪ್ರಯುಕ್ತ ವಿಜ್ಞಾನ ವಿಭಾಗದಿಂದ ಆಶುಭಾಷಣ ಸ್ಪರ್ಧೆಯನ್ನು ಏರ್ಪಡಿಸಲಾಗಿರುತ್ತದೆ. 17-10-22 ಮಾಗಡಿಯ ಅಂಬೇಡ್ಕರ್ ಭವನದಲ್ಲಿ ನಡೆದ ರಾಜ್ಯಮಟ್ಟ ಜನಪದ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರಶಂಸೆಗೆ ಅರ್ಹರಾಗಿದ್ದು ಸಂಘಟಕರು 8,000 ರೂಪಾಯಿಗಳನ್ನು ಗೌರವಧನ ನೀಡಿರುತ್ತಾರೆ. 18-10-22 ದ್ವಿತೀಯ PG ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಏರ್ಪಡಿಸಿರುತ್ತೇವೆ. 22-10-22 ಕರ್ನಾಟಕ प्रतिभा केंद्र मागडी रामनगर जिला कन्नड साहित्य परिषत् सरकारी प्रथम दर्जे कॉलेज सहयोगदल्ली कन्नड साहित्य परिषत् संस्थापक श्री H.V. ನಂಜುಂಡಯ್ಯನವರ जयंतोत्सव ಹಾಗೂ श्री H.V. ನಂಜುಂಡಯ್ಯನವರ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಏರ್ಪಡಿಸಿರುತ್ತೇವೆ. 8-11-22 ಕಾಲೇಜಿನ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಸೆಂಟ್ ಕ್ಲಾರೆಟ್ ಕಾಲೇಜಿನೊಂದಿಗೆ MOU ಅನ್ನು ಮಾಡಿಕೊಂಡಿರುತ್ತೇವೆ. 9-11-22 ಯುವರ ಟ್ರಸ್ಟ್ ಘಟಕ ಹಾಗೂ ಲಯನ್ಸ್ ಕ್ಲಬ್ ಆಫ್ ಬ್ಯಾಂಗ್ಳೂರ್ ವಿಲ್ಸನ್ ಗಾರ್ಡನ್ ಇವರ ಸಹಯೋಗದೊಂದಿಗೆ ಕಾಲೇಜಿನ ಮಂಥನ ಸಭಾಂಗಣದಲ್ಲಿ ರಕ್ತದಾನ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. 10-11-22 ರಾಜ್ಯಶಾಸ್ತ್ರ ವಿಭಾಗದಿಂದ ಮತದಾರರ ಸಾಕ್ಷರತಾ ಅರಿವು ಮತ್ತು ವಿಶೇಷ ನೋಂದಣಿ ಅಭಿಯಾನವನ್ನು ಹಮ್ಮಿಕೊಳ್ಳಲಾಯಿತು. 11-11-22 ದಾಸಶ್ರೇಷ್ಠ ಭಕ್ತ ಕನಕದಾಸರ ಜಯಂತಿಯನ್ನು ಆಚರಿಸಲಾಯಿತು. 3-12-22 ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಇಂದ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್ ಆನ್ ಕಂಪ್ಯೂಟರ್ ಆ್ಯಂಡ್ ಇಂಟರ್ನೆಟ್ ಫಂಡಮೆಂಟಲ್ಸ್ ವಿತ್ ಹ್ಯಾಂಡ್ಸ್ ಆನ್ ಟ್ರೈನಿಂಗ್ ಅನ್ನು ಉದ್ಘಾಟಿಸಲಾಯಿತು. 14-12-22 ಉದ್ಯೋಗಕೋಶ ವತಿಯಿಂದ ಉದ್ಯೋಗ ಮೇಳವನ್ನು ಆಯೋಜಿಸಲಾಯಿತು. ನಿಮ್ಮದೇ ಕಾರ್ಯಕ್ರಮ ಮಾಡುವ ಸಂದರ್ಭದಲ್ಲಿ ನಿಮ್ಮ ವಿದ್ಯಾರ್ಥಿಗಳೇ ಮಾಡಿದ ಸಾಧನೆಗೆ ನೀವು ಚಪ್ಪಾಳೆ ತಟ್ಟದೇ ಇದ್ರೆ ನಾವೆಲ್ಲರೂ ಆತ್ಮದ್ರೋಹ ಮಾಡ್ಕೊಂಡಂಗೆ ಆಗುತ್ತೆ. ಅದನ್ನ ಮಾಡಬಾರ್ದು, ಅದನ್ನು ಯಾವತ್ತೂ ಮಾಡಬೇಕು. ಬಹುಶಃ ನಾನು ಬಾಲಕೃಷ್ಣ ಅವ್ರನ್ನ ಬಹಳ ಸುಮಾರು 20 ವರ್ಷಗಳಿಂದ ನೋಡಿದ್ದೇನೆ. ಅವ್ರು 20 ವರ್ಷದಿಂದ ಆಗಲೇ ಇದ್ದಾರೆ. ನಾನು ಈಗ ಬಂದ ತಕ್ಷಣ ಕೇಳಿದೆ ಅವ್ರಿಗೆ, ಸರ್ ವಾಟ್ಸ್ ಯುವರ್ ಏಜ್ ಕೇಳ್ಬೋದಂತ. ಭಾಳ ಕಷ್ಟ, ಕೇಳೋದು ಕಷ್ಟ. ಶಾಸಕರಿದ್ದಾರೆ, ಅವ್ರು ಹೇಳಿದ್ರು 58 ವರ್ಷ. ನೋಡಿ ನಿಮ್ಗೆಲ್ಲ ಓಹೋ ಅಂತ ಇದ್ದಾರೆ. ಯಾಕೆ ಅಂತಂದ್ರೆ 25 ವರ್ಷದ ಯುವಕನ ತರ ಕಾಣ್ತಾರೆ. ಅದಕ್ಕೆ ಯಾಕೆ ಕಾರಣ ಅಂದ್ರೆ ಆರೋಗ್ಯ. ಯಾರ ಮುಖದಲ್ಲಿ ನಗು ಇರುತ್ತೆ, ಅವರು ಆರೋಗ್ಯವಂತರು ಅಂತ ಹೇಳ್ತೀವಿ ನಾವು ಸೈಕಲಾಜಿಕಲಿ ಸ್ಪೀಕ್. ಆದ್ರೆ ಆ ನಗು ಇದೆಯಲ್ಲ, ನಿಮ್ಮ ಮುಖದಲ್ಲಿ ಇದ್ರೆ ಮಾತ್ರ ಸಾಧ್ಯವಿಲ್ಲ. ಬೇರೆಯವರ ಮುಖದಲ್ಲೂ ನಗುವ ಬರುವ ಭಾವನೆಗಳು ನಿಮ್ಮಿಂದ ವ್ಯಕ್ತವಾಗಬೇಕು. ಅದು ನಿಜವಾದಂತಹ ಮನುಷ್ಯ ಧರ್ಮ. ಏನಂದ್ರೆ ಈ ಹೈಸ್ಕೂಲಲ್ಲಿ ನಾನು 1982-83ರಲ್ಲಿ ಹೈಸ್ಕೂಲ್ ಮೇಸ್ಟ್ರಾಗಿ ಬಂದೆ. ಈ ಹೈಸ್ಕೂಲ್ ಮೇಸ್ಟ್ರಾಗಿ ಬಂದೆ. ಒಂದು 3-4 ತಿಂಗಳ ಕೆಲಸ ಮಾಡಿದೆ. ಆಮೇಲೆ ರೇವಣ್ಣ ಅವರು ಶಾಸಕರಾಗಿದ್ರು. ನನ್ನನ್ನು ಮಾಡಬಾಳ ಕರ್ಕೊಂಡು ಹೋಗ್ಬಿಟ್ರು. ಮಾಡಬಾಳ ಸ್ಕೂಲಲ್ಲಿ ಹೈಸ್ಕೂಲ್ ಮೇಸ್ಟ್ರಾಗಿದೆ. ಯಾಕೆ ಮಾತು ಹೇಳ್ತಿದ್ದೇನೆ ಅಂದ್ರೆ ನೀವಿಲ್ಲಿ ಕುಳಿತಿರೋರು ಎಲ್ಲರೂ ಇದ್ದಾರಲ್ಲ, ಸಾಮಾನ್ಯ ವರ್ಗದ ಜನರು ಅಂತ ತಿಳಿದಿದ್ದೇನೆ. ನಿಮ್ ತಂದೆ ತಾಯಿಗಳು IAS, IPS, ತಹಶೀಲ್ದಾರರು ಅಥವಾ CEO ಗಳಾಗಿದ್ರೆ ಮಾಗಡಿ ಸ್ಕೂಲಲ್ಲಿ ಓದ್ತಾ ಇರಲಿಲ್ಲ, ಕಾಲೇಜಲ್ಲಿ ಓದ್ತಾ ಇರಲಿಲ್ಲ. ನಾನು ಬಡತನದಿಂದ ಬಂದಿದ್ದ ಕಾರಣಕ್ಕೆ ನಾನು ಜೀವಮನಿ ಪೂರ್ತ ಗೌರ್ಮೆಂಟ್ ಸ್ಕೂಲು, ಗೌರ್ಮೆಂಟ್ ಆಸ್ಪತ್ರೆ, ಗೌರ್ಮೆಂಟ್ ಬಸ್ಸು ಇವುಗಳಲ್ಲಿ ನಡೆದವನು. ಅದರಿಂದ ಅದನ್ನು ಕಂಡ್ರೆ ನನಗೆ ಈಗಲೂ ಕೂಡ ಅತಿಯಾದ ಪ್ರೀತಿ. ಯಾಕೆ ಅಂತಂದ್ರೆ ಅವುಗಳಿಲ್ಲದೆ ಇದ್ದಿದ್ರೆ ನಾನು ನಿಮ್ಮ ಮುಂದೆ ಈ ಕ್ಷೇತ್ರಕ್ಕೆ ಬೆಳೆದು ನಿಮ್ಮ ಮುಂದೆ ನಿಲ್ಲಿಕ್ಕೆ ಆಗ್ತಿರ್ಲಿಲ್ಲ. ಸ್ನೇಹಿತರೆ, ಬಡತನ ಇದೆಯಲ್ಲ ಅದು ಶಾಪ ಅಲ್ಲ, ಅದು ವರ. ಬಡತನ ಶಾಪವಾಗೋದಿಲ್ಲ, ವರವಾಗುತ್ತೆ. ಯಾಗುತ್ತೆ ಅಂದ್ರೆ ಸಂಪತ್ತು ಆಪತ್ತಿಗೆ ಕಾರಣವಾಗುತ್ತೆ. ಬಡತನ ಪ್ರೀತಿ ವಿಶ್ವಾಸಗಳಿಗೆ ಪೂರಕವಾಗಿರ್ತದೆ. ನಿಮ್ಮ ತಂದೆ ತಾಯಿ ಬಡವರಿರ್ಬೋದು, ಆದ್ರೆ ನಿಮ್ಮ ಮೇಲಿನ ಪ್ರೀತಿ ಕಡಿಮೆ ಆಗೋದಿಲ್ಲ. ತಾಯಿಯನ್ನ ಮಾತಾಡುವಾಗ ಮಮತೆಯಿಂದ ಮಾತಾಡಬೇಕು. ತಂದೆಯೊಡನೆ ಮಾತನಾಡುವಾಗ ಗೌರವದಿಂದ ಮಾತನಾಡಬೇಕು. ಅಧ್ಯಾಪಕರ ಜೊತೆ ಮಾತನಾಡುವಾಗ ವಿನಯತೆ ಇರಬೇಕು. ಸ್ನೇಹಿತರ ಜೊತೆ ಮಾತಾಡುವಾಗ ಸಹೋದರತ್ವ ಇರಬೇಕು. ದೇವ್ರ ಜೊತೆ ಮಾತನಾಡುವಾಗ ಮೌನವಾಗಿರ್ಬೇಕು, ಮಾತಾಡಬಾರ್ದು. ಶಿಕ್ಷಣ ಅಂದ್ರೆ 4 ಗೋಡೆಗಳ ಮಧ್ಯೆ ನಡೆಯುವ ಭೌತಿಕವಾದಂತಹ ಒಂದು ಚಟುವಟಿಕೆ ಅಲ್ಲ, ಅದು ಭೌತಿಕ ಬೆಳವಣಿಗೆಗೆ ಪೂರಕವಾಗಿರುತ್ತೆ. ಆದರೆ ನಿಮ್ಮ ಬದುಕಿನ ಬೆಳವಣಿಗೆಗೆ ಜೀವನದ ಒಂದು ಶಿಕ್ಷಣ ಇದೆಯಲ್ಲ, ಅದು ಕೊಡೋದು ಎನ್ಸಿಸಿ, ಎನ್ಎಸ್ಎಸ್, ಸ್ಕೌಟ್ಸ್, ಕಲ್ಚರಲ್ ಆಕ್ಟಿವಿಟೀಸ್. ಇವು ಈ ಜೀವನ ಇದೆಯಲ್ಲ, ಇದು ಬಹಳ ಮುಖ್ಯವಾಗ್ತದೆ. ಇದು ನಿಮ್ಮ ಜೀವನವಿಡೀ ನಿಮ್ಮ ಬದುಕಿನಲ್ಲಿ ಬರ್ತಾ ಹೋಗುತ್ತದು. ಎಲ್ಲಿ ತನಕ ನೀವು ನಿಮ್ಮ ಮನುಷ್ಯರಾಗಿರ್ತೀವಿ. ನಾನು ಯಾವಾಗೂ ಹೇಳ್ತಿದ್ದೆ, ಎಲ್ಲ ಬಂದಾಗ ಸರ್ ವೇದಿಕೆ ಇರಬೇಕು, ಮತ್ತೊಂದಿರಬೇಕು, ಇಲ್ಲೆಲ್ಲ ಕೂತ್ಕೊಳ್ಳೋಣ ಅಂತಿದ್ರು. NSS ಯಾಕ್ರಿ ವೇದಿಕೆ? ಬನ್ನಿ ಎಲ್ಲ ಸುತ್ತು ಕೂತ್ಕೊಳ್ಳೋಣ, ಕೆಳಗಡೆ ನಾನು ಕೂತ್ಕೊಳ್ತೀನಿ, ನೀವು ಕೂತ್ಕೊಳ್ಳಿ. ಆದ್ರೆ ಕಸ ತೆಗಿಬೇಕು. ಎಲ್ಲಿಂದ ತೆಗಿಬೇಕು ಕಸ? NSS ಅಲ್ಲಿ ನಾವು ತಿಳ್ಕೊಂಡಿರೋದು ಬೀದಿಲಾಗೂ ಕಸ ತೆಗೆಯೋದು. ಆದ್ರೆ ಆ ಕಸ ತೆಗೆಯೋದು ಮುಖ್ಯ ಅಲ್ಲ, ನೀವೆಲ್ಲ ಎಲ್ಲಿ ತುಂಬಿದೆಯಲ್ಲ ಆ ಕಸವನ್ನು ಆಚೆ ತೆಗಿಬೇಕು. ಇಲ್ಲಿ ನಮ್ಮ ಕಸ ಇದೆ, ಈ ಕಸನ ಆಚೆ ತೆಗಿಬೇಕು. ಸಹೋದರತ್ವವನ್ನು ಬೆಳೆಸ್ಕೊಳ್ಬೇಕು. ನಮಗೆ ಕುವೆಂಪುರವರು ಮಾರ್ಗದರ್ಶಕರಾಗಬೇಕು. ಅಂತ ಮಹಾನ್ ವ್ಯಕ್ತಿಯನ್ನ ಪಡೆದಂತ ನಾವು ಪುಣ್ಯವಂತರು. ಕುವೆಂಪುರವರ ಆದರ್ಶಗಳು, ಅವರ ತತ್ವಗಳು, ಅವರ ಸಿದ್ಧಾಂತಗಳು, ಅವರ ಆಲೋಚನೆಗಳು, ಅವರ ಚಿಂತನೆಗಳು, ಅವರ ಬರೆದಂತ ಪುಸ್ತಕಗಳು ನಿಮ್ಮ ಜೊತೆ ಓಡಾಡ್ತಾ ಇರಬೇಕು. ಆಗ ನಾವು ಮನುಷ್ಯರಾಗ್ತಾ ಹೋಗ್ತೇವೆ. ಅವರೊಂದು ಮಾಗಡಿ ಕಾಲೇಜಿಂದ ಬಂದಿದ್ದಾರೆ ಅಂತಂದ್ರೆ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಘಟಿಕೋತ್ಸವದಲ್ಲಿ ಅವತ್ತು ಅನೌನ್ಸ್ ಮಾಡ್ತಾರೆ, ಗವರ್ನರ್ ಅವರಿಗೆ ಪದಕವನ್ನ ಕೊಡ್ತಾರೆ. ಇದಕ್ಕಿಂತ ಇನ್ನೇನ್ ಬೇಕು ನಿಮ್ಗೆ? 100ಕ್ಕೆ 100 ಮಾರ್ಕ್ಸ್ ತಗೊಂಡಿದ್ದಾರೆ ಮ್ಯಾಥ್ಸ್ ಅಲ್ಲಿ ಅಂತ ಹೇಳೋರು. ಇದಕ್ಕೆ ಶ್ರಮಿಸಿರ್ತಕ್ಕಂಥ ಅಧ್ಯಾಪಕರು ಎಲ್ಲರಿಗೂ ಕೂಡ ನಾನು ಬಹಳ ನನ್ನ ಹೃದಯ ತುಂಬಿದಂತ ಒಂದು ವಂದನೆಗಳನ್ನ ಮತ್ತೆ ಅಭಿನಂದನೆಗಳನ್ನ ಅರ್ಪಿಸ್ತೇನೆ. ಅವ್ರಿಗೂ ಒಂದು ಜೋರಾದ ಚಪ್ಪಾಳೆಯನ್ನು ಹೊಡೆದಿ ದಯಮಾಡಿ. ಶಿಕ್ಷಣಗಳು ಅಂದ್ರೆ ಇವತ್ತೇನಾಗಿದವೆ, ಏರ್ ಕಂಡೀಷನ್ ಬಿಲ್ಡಿಂಗ್ ಆಗಿದೆ ಬೆಂಗಳೂರಲ್ಲಿ. ಯಾವುದು ಹತ್ತು ಶಿಕ್ಷಣ ಅನ್ನೋದು ಕಟ್ಟಡಗಳ ಮೇಲೆ ಅವಲಂಬಿತವಾಗಿರೋದಿಲ್ಲ. ಅಲ್ಲಿ ಕಟ್ಟಡಗಳೇ ಇಲ್ಲೇ, ಆದರೆ ಬೋಧನೆಗೆ ಪೂರಕವಾದ ಅವಕಾಶವಿದೆ ಅಂತೇಳಿ ಬಹುಶಃ ಸ್ನೇಹಿತರೆ ನಾನು ಕುಲಸಚಿವನಾಗಿ ಕಂಡದ್ದು. ಏನಾದ್ರೂ ಇವತ್ತೇನಾದ್ರೂ ಶಿಕ್ಷಣ ಉಳಿದಿದ್ರೆ ಅದು ಸರ್ಕಾರಿ ಕಾಲೇಜುಗಳಲ್ಲಿ ಉಳಿದಿದೆ. ಸರ್ಕಾರಿ ಕಾಲೇಜುಗಳ ಅಧ್ಯಾಪಕರಿದ್ದೇನಲ್ಲ, ಅವರ ಆಯ್ಕೆಯ ಗುಣಮಟ್ಟದ ಮೇಲೆ ಇವತ್ತಿನ ದಿನ ಶಿಕ್ಷಣ ಬದುಕಿದೆ. ನಮ್ಮ ವಿದ್ಯಾರ್ಥಿಗಳು ವರ್ಷ ಪೂರ್ತಿ ನೀವು ಏನೇನನ್ನ ಅಭ್ಯಾಸ ಮಾಡ್ತೀರಾ ಅದನ್ನ ಸಾರ್ವಜನಿಕವಾಗಿ ಪ್ರದರ್ಶನ ಮಾಡತಕ್ಕಂಥದ್ದು. ನೀವು ಯಾವ್ಯಾವ ಬಹುಮಾನವನ್ನ ತೆಗೆದುಕೊಂಡಿದ್ದೀರಾ ಅಂತೇಳಿ ಎಲ್ರಿಗೂ ತಿಳಿಸ್ತಕ್ಕಂಥ ಒಂದು ಕಾರ್ಯಕ್ರಮವೇ ಈ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವ ಈಗ ಪ್ರಶಸ್ತಿಯನ್ನು ಯಾರ್ಯಾರು ತೆಗೆದುಕೊಂಡ್ರು, ಯಾರ್ಯಾರು 100ಕ್ಕೆ 100 ಅಂಕಗಳನ್ನು ತೆಗೆದುಕೊಂಡ್ರು, ಯಾರ್ಯಾರು ರ್ಯಾಂಕ್ ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದನ್ನ ನೀವು ಈ ವೇದಿಕೆ ಮೇಲೆ ಪ್ರದರ್ಶನ ಮಾಡಿದ್ದಾರೆ. ಅದರ ಹಿಂದೆ ನಿಮ್ಮ ಶಿಕ್ಷಕರ ಪಾತ್ರ ಎಷ್ಟಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾವೆಲ್ಲರೂ ಅರಿಬಹುದು. ವಿದ್ಯೆ ಅಂತಕ್ಕಂಥದ್ದು ಯಾರ ಸ್ವತ್ತು? ಸಾಧಕನ ಸ್ವತ್ತು, ಸೋಂಬೇರಿಯ ಸ್ವತ್ತಲ್ಲ. ವಿದ್ಯೆ ಯಾರ ಸ್ವತ್ತು? ಸೋಂಬೇರಿಗಳಿಗೆ ವಿದ್ಯೆ ಒಲಿಯೋದಿಲ್ಲ. ಸಾಧಕರಿಗೆ ಮೊದಲನೇದಾಗಿ ನೀವೆಲ್ಲ ನನ್ನ ಕ್ಷೇತ್ರದ ಮರ್ಯಾದೆಯನ್ನ, ಗೌರವವನ್ನ ನಿಮ್ಮ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಎತ್ತಿ ಹಿಡಿದಿದ್ದಕ್ಕೆ ವೈಯಕ್ತಿಕವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಅದರ ಜೊತೆಯಲ್ಲಿ ನಿಮಗೆ ತರಬೇತಿ ಕೊಟ್ಟಂತ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ಈ ವೇದಿಕೆ ಮೇಲೆ ಅತಿಥಿಗಳಿಂದ, ಶಿಕ್ಷಕರಿಂದ ಸನ್ಮಾನವನ್ನ, ಪ್ರಶಸ್ತಿಯನ್ನ ಸ್ವೀಕಾರ ಮಾಡಬೇಕು ಅಂತಕ್ಕಂಥ ಛಲ ಇವತ್ತಿಂದನೇ ನಿಮ್ಮಲ್ಲಿ ಬೇರೂರ್ಬೇಕು. ನಿಮ್ಮ ಸಹಪಾಠಿಗಳಿಗೆ ಅವರ ಸಾಧನೆ ಮುಖಾಂತರ ಅವರಿಗೆ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನ ಸೂಚಿಸತಕ್ಕಂತದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ನಿಮ್ಮ ಚಪ್ಪಾಳೆ ಭವಿಷ್ಯ ಬೆಂಗಳೂರು ಕೇಳಬೇಕಾಗಿತ್ತು, ಪಕ್ಕದಲ್ಲಿರೋ ಜೂನಿಯರ್ ಕಾಲೇಜು ಕೇಳಿಸಿಲ್ಲ. ಅದು ಬರೀ ಚಪ್ಪಾಳೆ ತರಿಸ್ಕೊಳ್ಳೋದಲ್ಲ, ಈಗ ವಿಶ್ರಾಂತ ಕುಲಪತಿಗಳು ಭಾಷಣ ಮಾಡಿದ್ರು, ಅವ್ರು ನಡೆದು ಬಂದ ದಾರಿಯನ್ನು ಕೂಡ ಹೇಳಿದ್ರು. ನಿಮ್ಗೆ ಕುವೆಂಪುರವರ ವಿಚಾರಧಾರೆಗಳನ್ನು ಕೂಡ ನಿಮ್ ಮುಂದೆ ಇಟ್ರು. ಮಳೆ ಬಂದಲ್ಲ, ಮುಂದಿನ ಸರಿ ಈ ಕಾರ್ಯಕ್ರಮ ಮಾಡೋಷ್ಟೊತ್ತಿಗೆ ಮೇಲ್ಗಡೆ ಎಲ್ಲ ಒಂದು ಶೀಟ್ ಹಾಕ್ಸಿರ್ತೀನಿ. ಮಳೆ ಬಂದ್ರು ಯಾರಿಗೆ ತೋರ್ಬಾರ್ದು, ಮಳೆ ಬರ್ತಾ ಇದೆ ಅಂತೇಳಿ ಜಾಸ್ತಿ ಬಂದ್ರೆಲ್ಲ ಅಲ್ಲಲ್ಲೇ ತೊಟ್ಟಿರ್ತದೆ. ಈ ದೇಶಕ್ಕೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ, ನಮ್ಮ ತಂದೆ ತಾಯಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ, ಈ ನಾಡಿಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ, ಈ ನೀವು ಓದ್ತಾ ಇರ್ತಕ್ಕಂಥ ಶಾಲೆಗೆ ಗೌರವ ಬರ್ತಕ್ಕಂಥ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಡ್ಕೊಂಡಾಗ ಮಾತ್ರ ಇಂಥ ಸಭೆ ಸಮಾರಂಭಗಳಿಗೆ ಅರ್ಥ ಬರ್ತದೆ ಅಂತಕ್ಕಂಥದ್ದನ್ನ ನಾನು ಹೇಳಿಕೆ ಇಚ್ಛೆ ಪಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನಾನು ಯಾತಕ್ಕೋಸ್ಕರ ಭಾಗವಹಿಸ್ತೇನೆ ಅಂತಂದ್ರೆ, ಭಾಷಣ ಮಾಡಲಿಕ್ಕೆ, ಬುದ್ಧಿ ಹೇಳಲಿಕ್ಕೆ ವಿಶ್ರಾಂತ ಕುಲಪತಿಗಳು ಬಂದಿದ್ದಾರೆ. ನಿಮ್ಮ ಕಷ್ಟವನ್ನ ಕೇಳಲಿಕ್ಕೆ ಸರ್ಕಾರದ ಶಾಲೆಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳ ಭವಿಷ್ಯವನ್ನ ಉತ್ತಮ ರೀತಿಯಲ್ಲಿ ನಿರೂಪಣೆ ಮಾಡಬೇಕು, ಉತ್ತಮ ರೀತಿಯಲ್ಲಿ ಅವರ ಬೆಳವಣಿಗೆ ಆಗಬೇಕು, ಅವ್ರಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು. ಆ ಜವಾಬ್ದಾರಿಯನ್ನ ನೀವು ನಿಮ್ಮ ಪೋಷಕರು ನನಗೆ ಕೊಟ್ಟಿದ್ದೀರಾ. ಒಬ್ಬ ಶಾಸಕನಾಗಿ ಇದರ ಜವಾಬ್ದಾರಿಯನ್ನ ನನ್ನ ಮೇಲೆ ಹಾಕಿದ್ದೀರಾ. ನೀವು ಈ ಜವಾಬ್ದಾರಿಯನ್ನ ನಿಭಾಯಿಸತಕ್ಕಂಥದ್ದು ನನ್ನ ಕರ್ತವ್ಯ. ಅದರಿಂದ ಏನೇನು ಸವಲತ್ತುಗಳು ನಿಮಗೆ ಬೇಕು, ಮೂಲಭೂತ ಸೌಕರ್ಯಗಳು ಬೇಕು ವಿದ್ಯಾಭ್ಯಾಸ ಮಾಡಲಿಕ್ಕೆ, ನೀವು ಉನ್ನತವಾದಂತ ಬೇರೆ ಬೇರೆ ಹೊಸ ಕೋರ್ಸ್ಗಳ ಬಗ್ಗೆ ಕೂಡ ನಾನು ಚರ್ಚೆ ಮಾಡಿದೆ ಪ್ರಾಂಶುಪಾಲರ ಹತ್ರ. ಇವತ್ತು ಅನೇಕ ಕೋರ್ಸ್ಗಳು ಪ್ರಯೋಜನ ಇಲ್ಲ, ಆದ್ರೆ ಇವತ್ತು ಅವಶ್ಯಕವಾಗಿರ್ತಕ್ಕಂಥ ಕೋರ್ಸ್ಗಳ ಬಗ್ಗೆ ನೀವು ನನಗೆ ಮಾರ್ಗದರ್ಶನವನ್ನು ಮಾಡಬೇಕು. ಇದು ಬೇಕು, ಇದು ಈ ಶಾಲೆಯಲ್ಲಿ ನಾವು ಪ್ರಾರಂಭ ಮಾಡಿ, ಕಾಲೇಜಿನಲ್ಲಿ ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನ ನೀವು ನನಗೆ ಹೇಳಿದ್ರೆ, ನಾನು ಅದನ್ನು ಸರ್ಕಾರದ ಮಟ್ಟದಲ್ಲಿ ಇಲ್ಲಿ ತಂದು ನಮ್ಮ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಈ ಶಾಲೆಯನ್ನ ನಾವೆಲ್ಲ ಸೇರಿ ನಡೆಸ್ಕೊಂಡು ಹೋಗೋಣ. ಈ ಜವಾಬ್ದಾರಿಯನ್ನು ಹೋಗ್ಲಿಕ್ಕೆ ನಾನು ಬಂದಿರ್ತಕ್ಕಂಥದ್ದು. ಅದರಿಂದ ದಯಮಾಡಿ ಮಕ್ಕಳೇ, ಈ ವಯಸ್ಸಿದೆಯಲ್ಲ ನಿಮ್ದು, ಬಹಳ ಚಂಚಲವಾದಂಥ ಮನಸ್ಸು, ಚಂಚಲವಾದಂಥ ಸ್ವಭಾವ. ಯಾರು ಅದನ್ನ ಬಿಗಿಯಾಗಿ ಹಿಡಿದಿಟ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಿರಲ್ಲ ಅವರೇ ಸಾಧಕರು. ಇಲ್ಲಿ ಕೂತ್ಕೊಂಡು ನಾವು 100 out of 100 ಮ್ಯಾಥಮೆಟಿಕ್ಸ್ ಸುಲ್ಭನ 100 ಮ್ಯಾಥಮೆಟಿಕ್ಸ್ ನಲ್ಲಿ ಒಂದ್ ಪಕ್ಷ ಮ್ಯಾಥಮೆಟಿಕ್ಸ್ ತೆಗೆದ್ಬಿಡ್ಬೋದು, ಕೆಮಿಸ್ಟ್ರಿನ ತೆಗೆದು ಸುಲ್ಭನ. ಅಂದ್ರೆ ನಮ್ಮ ಮಕ್ಕಳ ಬುದ್ಧಿವಂತಿಕೆ ಎಷ್ಟು ಮಟ್ಟಿಗೆ ಇದೆ, ಆ ಬುದ್ಧಿವಂತಿಕೆಯನ್ನ ಯಾವ ರೀತಿ ನಾವು ಈ ದೇಶದ ಅಭಿವೃದ್ಧಿಗೆ, ಸಮಾಜದ ಅಭಿವೃದ್ಧಿಗೆ ಉಪಯೋಗಿಸಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಜವಾಬ್ದಾರಿ. ಅದರಿಂದ ನಿಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ನಿಮ್ಮ ಮುಂದಿನ ಜೀವನ ಯಶಸ್ವಿಯಾಗಿ ನಡೀಲಿ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಮುಂದೆ ನಿಂತು ನಾಲ್ಕು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಡಿಗ್ರಿ ಮಾಡಿದ ಮೇಲೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 3,000ನ ಕೊಡ್ತೀವಿ ಅಂತಕ್ಕಂಥ ವಾಗ್ದಾನವನ್ನ ನಮ್ಮ ಸರ್ಕಾರ ಕೊಟ್ಟಿದೆ, ನಮ್ಮ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ, ನಮ್ಮ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ಖಂಡಿತ ಇನ್ನೊಂದು 4-5 ತಿಂಗಳ ನಂತರ ಪ್ರತಿಯೊಬ್ಬ ವಿದ್ಯಾರ್ಥಿ 2 ವರ್ಷಗಳ ಕಾಲ 3,000 ರೂಪಾಯಿಗಳನ್ನ ಕೊಡ್ತೀನಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೀನಿ. ನಮಸ್ಕಾರ. ದಯಮಾಡಿ ಅದನ್ನು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಉಪಯೋಗಿಸಬೇಕು ಅಂತೇಳಿ ಸದನದಲ್ಲಿ ಪ್ರಾಂಶುಪಾಲರಿಗೆ ಮನವಿ ಮಾಡ್ತೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.